ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕದ 25 ಅಭ್ಯರ್ಥಿಗಳು ರ್ಯಾಂಕ್ ಗಿಟ್ಟಿಸಿಕೊಂಡಿದ್ದಾರೆ. ಈ ಪೈಕಿ 55ನೇ ರ್ಯಾಂಕ್ ಪಡೆದಿರುವಂತಹ ಎಚ್ಎಸ್ ಭಾವನ ರಾಜ್ಯದ ಟಾಪರ್ ಆಗಿದ್ದಾರೆ. ಇನ್ನು ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಧಾರವಾಡದ ಬಸ್ ಚಾಲಕನ ಪುತ್ರ ಸಿದ್ದಲಿಂಗಪ್ಪ ಪೂಜಾರ್ 589ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಕೂಲಿ ಕೆಲಸ ಮಾಡುವ ಈತನ ತಾಯಿಗೆ ಮಗನ ಸಾಧನೆ ಏನು ಅಂತಲೇ ತಿಳಿದಿಲ್ಲ. ಸಾಧನೆ ಮಾಡೋದು ನನಗೇನು ಹೇಳಿಲ್ಲರಿ ಅವ. 2 ಗಂಟೆಗೆ ಫೋನ್ ಹಚ್ಚಿದ, ಫೋನ್ ಹಚ್ಚಿ ಯವ್ವ ನನ್ನ ರಿಜಲ್ಟ್ ಬಂತು ಇವತ್ತು ಪಾಸ್ ಆಗೈತಿ ಅಂತ ಹೇಳಿದ. ಯಾವುದಪ್ಪ ನೀನು ರಿಜಲ್ಟ್ ನಿನಗೆ ಬರಾಕ ಯಾವ್ದದ ಅಂತ ಕೇಳಿದ್ನಿ. ನಾ ಎಸ್ ಪಾಸ್ ಆದ್ನೇವ, ನಂದು ಬಂತು ಚಲೋ ಆತು ಅಂತ ಹೇಳಿದ. ನನಗೆ ಅದ ಒಂದು ಖುಷಿ, ಮತ್ತು ಅದು ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ಇಂಥವ್ರು ಹೇಳಿಂದ ನನಗೆ ಗೊತ್ತು ಮುಂದಾದ ಏ. ಇನ್ನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕದ 25 ಅಭ್ಯರ್ಥಿಗಳು ರ್ಯಾಂಕ್ ಗಿಟ್ಟಿಸಿಕೊಂಡಿದ್ದಾರೆ. ಈ ಪೈಕಿ 55ನೇ ರ್ಯಾಂಕ್ ಪಡೆದಿರುವಂತಹ ಎಚ್ಎಸ್ ಭಾವನ ರಾಜ್ಯದ ಟಾಪರ್ ಆಗಿದ್ದಾರೆ. ಇನ್ನು ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಧಾರವಾಡದ ಬಸ್ ಚಾಲಕನ ಪುತ್ರ ಸಿದ್ದಲಿಂಗಪ್ಪ ಪೂಜಾರ್ 589ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಕೂಲಿ ಕೆಲಸ ಮಾಡುವ ಈತನ ತಾಯಿಗೆ ಮಗನ ಸಾಧನೆ ಏನು ಅಂತಲೇ ತಿಳಿದಿಲ್ಲ. ಸಾಧನೆ ಮಾಡೋದು ನನಗೇನು ಹೇಳಿಲ್ಲರಿ ಅವ. 2 ಗಂಟೆಗೆ ಫೋನ್ ಹಚ್ಚಿದ, ಫೋನ್ ಹಚ್ಚಿ ಯವ್ವ ನನ್ನ ರಿಜಲ್ಟ್ ಬಂತು ಇವತ್ತು ಪಾಸ್ ಆಗೈತಿ ಅಂತ ಹೇಳಿದ. ಯಾವುದಪ್ಪ ನೀನು ರಿಜಲ್ಟ್ ನಿನಗೆ ಬರಾಕ ಯಾವ್ದದ ಅಂತ ಕೇಳಿದ್ನಿ. ನಾ ಎಷ್ಟು ಪಾಸ್ ಆದ್ನೇವ, ನಂದು ಬಂತು ಚಲೋ ಆತು ಅಂತ ಹೇಳಿದ. ನನಗೆ ಅದ ಒಂದು ಖುಷಿ, ಮತ್ತು ಅದು ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ಇಂಥವ್ರು ಹೇಳಿಂದ ನನಗೆ ಗೊತ್ತು ಮುಂದಾದ ಏ. ನೋಡಿ, ನಿಜವಾದಂತಹ ಪರಿವರ್ತನೆ, ಹೌದು, ನಿಜವಾದಂತಹ ಸಬಲೀಕರಣ ಅಂದರೆ ಇದು ಅಂತ. ಒಬ್ಬ ಕಂಡಕ್ಟರ್ ಮಗ, ಕಂಡಕ್ಟರ್ ಅಂದರೆ ನಾವೇನು ಅವ್ರನ್ನ ಭಾಳ ಕಡಿಮೆ ಗೌರವದ ಹುದ್ದೆ ಅಂತ ನಾವೇನು ಅಥವಾ ನೌಕರಿ ಅಂತ ನಾವು ಪರಿಗಣಿಸಬೇಕಾಗಿಲ್ಲ. ಯಾವುದೇ ಹುದ್ದೆ ಆದರೂ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ ದಾಸರು ಹೇಳಿದ ಹಾಗೆ ಎಲ್ಲರೂ ಮಾಡೋದು, ಯಾವುದೇ ಕೆಲಸ ಇರಲಿ ಅವರವ್ರಿಗೆ ಇಷ್ಟವಾದಂಥ ಮತ್ತು ಅವರಿಗೆ ಕೈಗೆಟಕದಂಥ ಕೆಲಸವನ್ನು ಮಾಡ್ತಾರೆ. ನನಗೆ ವಿಶೇಷ ಅಂತ ಕಂಡಿರೋದು ಸಿದ್ದಲಿಂಗಪ್ಪ ಅವರ ಪೂಜಾರ್ ಅವರ ತಾಯಿ, ತನ್ನ ಮಗ ಏನು ಓದಿದ್ದಾನೆ, ತನ್ನ ಮಗ ಯಾವ ಡಿಗ್ರಿ ಪಾಸ್ ಆಗಿದ್ದಾನೆ, ಈಗ ಯಾವ ರಿಸಲ್ಟ್ ಬಂತು, ನಾಳೆ ಈ ರಿಸಲ್ಟ್ ಬಂದಮೇಲೆ ನನ್ನ ಮಗ ಯಾವ ಹುದ್ದೆಗೆ ಹೋಗ್ತಾನೆ, ಇದು ಯಾವುದರ ಅರಿವು ಇಲ್ಲದೆ ಇರುವಂತಹ ಒಬ್ಬ ತಾಯಿಯ ಮಗ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಆಯ್ಕೆ ಆಗೋದು ಗೊತ್ತಿಲ್ಲ. ಅವರ ರ್ಯಾಂಕ್ ಯಾವುದು, ಅವ್ರಿಗೆ ನಾಳೆ ಯಾವ ಸರ್ವಿಸ್ ಸಿಗುತ್ತೆ, ಆಲ್ ಇಂಡಿಯಾ ಸರ್ವಿಸ್ ಸಿಗುತ್ತಾ ಅಥವಾ ಸೆಂಟ್ರಲ್ ಸರ್ವಿಸ್ ಸಿಗುತ್ತಾ, ಇನ್ಯಾವುದೋ ರೆವಿನ್ಯೂ ಸರ್ವಿಸಿಗೆ ಹೋಗ್ತಾರೋ, ಯಾವ ಸರ್ವಿಸ್ ಗೊತ್ತಿಲ್ಲ ನಮಗೆ. ಅವ್ರಿಗೆ ಗೊತ್ತಿರ್ಬೋದು, ಸಿದ್ದಲಿಂಗಪ್ಪಂಗೆ ಗೊತ್ತಿರ್ಬೋದು, ಹೌದು, ಆದರೆ ಆ ತಾಯಿಗೆ ಗೊತ್ತಿರಲ್ಲ ನನ್ನ ಮಗನ ಹೋಗುವಂಥ ಪೋಸ್ಟ್ ಎಷ್ಟು ಪವರ್ಫುಲ್ಲು, ಸಿವಿಲ್ ಸರ್ವಿಸಸ್ ಹುದ್ದೆ ಎಷ್ಟು ಪರಿಣಾಮಕಾರಿ ಕೆಲಸ ಮಾಡುವಂಥ ಹುದ್ದೆ ಇದೆ ಯಾವುದು ಕೂಡ. ನಾವು ಸಿದ್ದಲಿಂಗಪ್ಪ ಅವರು ಪೂಜಾರ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ಸೋಣ. ಸಿದ್ದಲಿಂಗಪ್ಪ ಪೂಜಾರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ ಹೇಳ್ತೀನಿ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ನಿಮಗೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನೇಷನ್ ತೆಗೆದುಕೊಂಡು ನೀವು ಪಾಸ್ ಆಗಿದ್ದೀರಾ, ನೀವೊಬ್ಬ ಒಳ್ಳೆಯ ಅಧಿಕಾರಿಯಾಗಿ ನೀವು ಕೆಲಸ ಮಾಡಿ 589ನೇ ರ್ಯಾಂಕ್ ಬಂದಿದೆ, ನಿಮಗೇನಾದ್ರೂ ಅಂದಾಜು ಇರ್ಬೋದು ಯಾವ ಪೋಸ್ಟ್ ನಿಮಗೆ ಸಿಗುತ್ತೆ ಅಂತ. ಮೊದಲನೇದು ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತು ನಿಮ್ಮ ಓದಿನ ಹಿನ್ನೆಲೆ, ಯಾವಾಗಿಂದ ನೀವು ಪ್ರಿಪರೇಷನ್ನ ಶುರು ಮಾಡಿದಿರಿ, ಯಾರೆಲ್ಲ ನಿಮಗೆ ಪ್ರೇರಣೆ ಆಗಿದ್ದರು, ಕ್ವಿಕ್ಕಾಗಿ ಹೇಳ್ಬೋದಾ ಇದಿಷ್ಟು ಸಂಗತಿನ? ಹಾಂ ಸರ್, ಫಸ್ಟ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಿಶಿಂಗ್ ಮೀ. ಸರ್, ನಾನು ಹೇಳೋದಂದ್ರೆ ನಾನು ಮುಂಚೆಯಿಂದನೂ ನನಗೆ ನನ್ನ ತಂದೆ ತಾಯಿಗಳೇ ಪ್ರೇರಣೆ. ಅವ್ರು ಯಾವತ್ತು ನನಗೆ ಏನ್ ಮಾಡ್ತೀಯಾ, ಏನ್ ಓದ್ತೀಯಾ ಅಂತ ಯಾವತ್ತು ನನಗೆ ಅವರು ಅದನ್ನಾಕೆ ಓದ್ತೀಯಾ ಇದನ್ನಾಕೆ ಮಾಡ್ತೀಯಾ ಅಂತ ಯಾವತ್ತು ನನ್ನ ಪ್ರಶ್ನೆ ಮಾಡಿಲ್ಲ. ನಾನು ಏನೇ ಓದಿದ್ರು ಅವರು ಸಪೋರ್ಟ್ ಮಾಡ್ತೇನೆ ಬಂದಿದ್ದಾರೆ. ಸೊ ಅದೇ ರೀತಿ ನಾನು ಮುಂಚೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲಸ ಬಿಡ್ತೀನಿ ಅಂತ ಹೇಳಿದಾಗ ಅವರು ನನಗೆ ಅದೇ ಹೇಳಿದ್ರು. ಸೊ ನೀ ಏನ್ ಮಾಡ್ಬೇಕಂತೀಯೋ ಮಾಡು, ಒಳ್ಳೇದ್ ಮಾಡು ಅಷ್ಟೇ ಹೇಳಿದ್ ನನಗೆ ಅವರು. ಇಂಜಿನಿಯರಿಂಗ್ ಓದಿ ಕೆಲಸ ಬಿಟ್ಟು ಫುಲ್ ಟೈಮ್ ಸಿವಿಲ್ ಸರ್ವಿಸಸ್ ಓದಿರಾ? ಹಾ ಸರ್, ನಾನ್ ಕೆಲಸ 2018ರಲ್ಲಿ ಬಿಟ್ಟೆ. ಕೋಚಿಂಗ್ ಹೋಗಿದ್ರಾ ನೀವೆಲ್ಲಾದ್ರೂ? ಸರ್, ನಾನ್ ಇನಿಷಿಯಲಿ ನಾನು ಯಾವ್ದು ಕೋಚಿಂಗ್ ಹೋಗಿಲ್ಲ, ನಾನು ಸೆಲ್ಫ್ ಸ್ಟಡಿನೇ ಮಾಡಿದ್ದು. ಬಟ್ ನಂದು ಕ್ಲಿಮ್ಸ್ ಕ್ಲಿಯರ್ ಆದ್ಮೇಲೆ ನಾನು ಮೇನ್ಸ್ ಗೆ ಗೈಡೆನ್ಸ್ ತಗೊಂಡಿದ್ದೆ, ಮೆಂಟರ್ಶಿಪ್ ತಗೊಂಡಿದ್ದೆ. ಸರ್ ಕಡಿದ, ಸೊ ಈಗ ಆಲ್ರೆಡಿ ಆ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತ ಸರ್ಸ್ ಇದಾರಲ್ಲ, ಸೊ ಅವ್ರು ಕಡಿದ ಪರ್ಸನಲಿ ನೀಟ್ ಆಗಿ, ಸೊ ಮೇನ್ಸ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ತರ ಪ್ರಿಪೇರ್ ಆಗ್ಬೇಕು, ನಾ ಯಾವ ತರ ಆನ್ಸರ್ ನ ಬರೀಬೇಕಂತ ಈ ತರ ಎಲ್ಲ ಇನ್ಪುಟ್ ತಗೋತಾ ಇದ್ದೆ. ಸೊ ಅವರೆಲ್ಲ ಗುರುಗಳ ಮಾರ್ಗದರ್ಶನ ಇದೆಯಲ್ಲ, ಅದು ನನ್ ಹೆಲ್ಪ್ ಆಯ್ತು. ಮತ್ತೆ ನಾನು ತುಂಬಾ ಮಾರ್ಕ್ ಇಂಟರ್ವ್ಯೂ ಕೊಟ್ಟಿದ್ದೆ, ಸೊ ಅದೆಲ್ಲವೂ ನನ್ಗೆ ಇವತ್ತಿಗೆ ಹೆಲ್ಪ್ ಆಯ್ತು. ನಾನು ಮುಂಚೆ 2019ರಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ಬಟ್ ಅವಾಗ ನಾನು ರ್ಯಾಂಕ್ ಪಡೆಯೋದಕ್ಕೆ ಸಫಲ ಆಗಿರಲಿಲ್ಲ. ಈಗ ಇದು ಎಷ್ಟನೇ ಅಟೆಂಪ್ಟ್ ನಿಮ್ದು?
ಸರ್ ನಂದು ಇದು ಐದನೇ ಅಟೆಂಪ್ಟ್. ಓಕೆ, ಈಗ ನಿಮ್ಗೆ 589ನೇ ರ್ಯಾಂಕ್ ಸಿಕ್ಕಿದೆ ಅಲ್ವಾ? ಯಾವ ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಿ ಯಾವ ಸರ್ವಿಸ್? ನನಗೆ ನನ್ನ ರ್ಯಾಂಕಿಂಗ್ ಪ್ರಕಾರ ಐ ಪಿ ಎಸ್ ಸಿಗ್ಬೋದು ಅಂತ ಇದೆ ಸರ್. ಐ ಪಿ ಎಸ್ ಕರ್ನಾಟಕ ಕೇಡರ್ ಸಿಗ್ಬೋದಾ ಸರ್? ಅದೆಲ್ಲ ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ಇದು ಆಲ್ ಇಂಡಿಯಾ ಸರ್ವಿಸ್ ಎಕ್ಸಾಮ್ ಅಲ್ವಾ. ಸೊ ಯಾವ್ದಾದ್ರು ಸ್ಟೇಟ್ ಬರ್ಬೋದು, ಈಗಂತೂ ಜೋನ್ ವೈಸ್ ಅಂತ ಮಾಡಿದ್ದಾರೆ. ಸೊ ಇವನ್ ನೀವು ಫಸ್ಟ್ ರ್ಯಾಂಕ್ ಬಂದ್ರೂ ನಿನಗೆ ಈ ಸ್ಟೇಟ್ ಸಿಗುತ್ತೆ ಹಿಂಗೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಸ್ಟೇಟ್ ಅಲ್ಲಿ ಓಪನ್ ಅಂದ್ರೆ ವಕೆನ್ಸಿ ಇರ್ಬೇಕು, ಆಮೇಲೆ ನೀವು ಹಾಕಿದ್ದು ನಿಮ್ದು ಕಮ್ಯುನಿಟಿಗೆ ಅಥವಾ ಇದು ಕ್ಯಾಟಗರಿಗೆ ಅಲ್ಲಿ ರಿಸರ್ವೇಶನ್ ಇರ್ಬೇಕು. ಸೊ ಅವಾಗ ನಿಮ್ಗೆ ಸಿಗುತ್ತೆ, ಅದೆಲ್ಲ ಹೇಳಕ್ಕಾಗಲ್ಲ, ಬಟ್ ಐ ವಿಲ್ ಗೆಟ್ ಗುಡ್ ರ್ಯಾಂಕ್ ಅಂದ್ರೆ ಗುಡ್ ಪೋಸ್ಟ್ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಸೊ ಭಾರತದಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ಅಷ್ಟೇ ಖುಷಿಯಿಂದ ನೀವು ಕೆಲಸ ಮಾಡ್ತೀರಾ? ನಿಜವಾಗ್ಲೂ ಸರ್, ನಿಜವಾಗ್ಲೂ ನಮ್ಗೆ ಅಷ್ಟೇ ಖುಷಿ ಇದೆ, ನನ್ಗೆ ರ್ಯಾಂಕ್ ಸಿಕ್ಕಿರೋದೇ ಅದು ಬಹಳ ಇಂಪಾರ್ಟೆಂಟ್. ಮತ್ತು ಮುಂದೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ದೃಷ್ಟಿಯಿಂದ ಒಂದು ಪ್ರೇರಣೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ನಿಮ್ ಈ ಮಾತು ಬಹಳ ಇಂಪಾರ್ಟೆಂಟ್. ಓಕೆ, ನೀವು ಈ ಕನ್ನಡದ ವಿದ್ಯಾರ್ಥಿಗಳಿಗೆ ಈ ವರ್ಷ ನಮ್ಗೆ ಇದುವರೆಗೆ 25 ಅಂತ ಸಿಕ್ಕಿದೆ ಕರ್ನಾಟಕದಿಂದ ಅಂತ, ಬಹುಶಃ ಈ ನಂಬರ್ಸ್ ಜಾಸ್ತಿ ಆಗ್ಬೋದು. ನಮಗೆ ಸಿಕ್ಕಿರುವಂಥ ಮಾಹಿತಿ ನಾಳೆ ನಾಡಿದ್ದು ಅಷ್ಟೊತ್ತಿನೊಳಗೆ ಇನ್ನು ಉಳಿದವರ ಮಾಹಿತಿ ಕೂಡ ನಮಗೆ ಸಿಗ್ಬೋದು. ಈಗ 25 ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಮಾಹಿತಿ ಸಿಕ್ಕಿದೆ. ಕರ್ನಾಟಕದ ದೃಷ್ಟಿಯಿಂದ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಲಿ ಕರ್ನಾಟಕದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇವೆಗೆ ಸೇರೋ ದೃಷ್ಟಿಯಿಂದ ನೀವು ಯಾವ ಕಿವಿಮಾತನ್ನು ಹೇಳೋದಕ್ಕೆ ಬಯಸ್ತೀರಾ? ಸರ್ ಫಸ್ಟ್ ನಾನು ಹೇಳೋದಂದ್ರೆ ಈಗ ಬಿಹಾರ್ ಯು ಪಿ ಅಲ್ಲೆಲ್ಲ ಯು ಪಿ ಎಸ್ ಎಕ್ಸಾಮ್ಸ್ಗೆ ಇರ್ತಕ್ಕಂತ ಒಂದು ಅವೇರ್ನೆಸ್ ಇದೆ ಅಲ್ಲ, ಇಲ್ಲಿ ನಮ್ಗೆ ಇಲ್ಲ. ಅಲ್ಲಿ ತುಂಬಾ ಇದೆ ಅವೇರ್ನೆಸ್, ತುಂಬಾ ಇದೆ, ಮತ್ತೆ ಅಲ್ಲಿ ಜನರು ಅದನ್ನ ತುಂಬಾ ಎಫರ್ಟ್ ಹಾಕಿ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಫಸ್ಟ್ ಆಫ್ ಆಲ್ ಎಕ್ಸಾಮ್ಸ್ ಬಗ್ಗೆ ಅವೇರ್ನೆಸ್ ಇರೋದೇ ಕಡಿಮೆ. ಅದು ಹಳ್ಳಿಗಳಲ್ಲಂತೂ ಅದ್ರ ಬಗ್ಗೆ ಅದು ಗೊತ್ತು ಇರೋದಿಲ್ಲ, ಎಲ್ರಿಗೂ ಡಿ ಸಿ ಆಗ್ಬೇಕು ಅಥವಾ ಡಿ ಸಿ ಎಸ್ ಪಿ ಅಂತ ಗೊತ್ತು, ಬಟ್ ಅದು ಆಗೋದ್ ಹೆಂಗೆ, ಅದು ಏನು, ಅಲ್ಲಿ ಏನ್ ಪ್ರೊಸೆಸ್ ಇರುತ್ತೆ ಅಂತ ಏನು ಗೊತ್ತಿಲ್ಲ. ಅದ್ ಅವೇರ್ನೆಸ್ ನ ಆದಷ್ಟು ನಾವು ಜನಕ್ಕೆ ಆದಷ್ಟು ಹಳ್ಳಿ ಹಳ್ಳಿಗೂ ನಾವು ಏನ್ ತಲುಪಿಸ್ಬೇಕಂತ ವ್ಯವಸ್ಥೆ ಅಂದ್ರೆ ಮಾಡ್ಬೇಕು. ಮಾಧ್ಯಮಗಳಾಗ್ಲಿ ಯಾರು ಎಲ್ರು ಸೇರ್ ಮಾಡ್ಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ಹೇಳೋದಂದ್ರೆ ಗುರಿ ಇರ್ಬೇಕು, ಗುರಿ ಜೊತೆ ಅವ್ರ ಪ್ರಯತ್ನನು ತುಂಬಾ ಮುಖ್ಯ. ಅವರು ಒಂದ್ ಸಲ ಸೋತಾಗ ಅಥವಾ ಎರಡ್ ಸಲ ಸೋತಾಗ ಎದೆ ಗುಂದಬಾರ್ದು, ತಮ್ಮ ಪ್ರಯತ್ನನ ಕಂಟಿನ್ಯೂ ಮಾಡ್ಬೇಕು. ಆಮೇಲೆ ಪ್ರಿಪರೇಷನ್ ಅಲ್ಲಿ ಏನ್ ದುಡ್ಡಿನ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಎಲ್ಲ ಬರುತ್ತೆ, ಅವನ್ನೆಲ್ಲಾನು ಫೇಸ್ ಮಾಡ್ಬೇಕು. ಯಾಕಂದ್ರೆ ಇದು ಸಣ್ಣ ವಯಸ್ಸಲ್ಲ, ನಾವು ಆಲ್ರೆಡಿ ಬೆಳೆದಿಂತೀವಿ, 20 ವರ್ಷದ ಮೇಲೆ ಆಗಿರುತ್ತೆ. ಸೊ ಅವನ್ನೆಲ್ಲಾನು ನಾವು ಫೇಸ್ ಮಾಡ್ತಕ್ಕಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಂಡು ನಮ್ಮ ಮನೋಸ್ಥೈರ್ಯದ ಮೇಲೆ ನಾವು ಎಕ್ಸಾಮ್ನೇ ಮಾಡ್ಲೇಬೇಕಂತ ಹೋದಾಗ ಒಂದು ಒಳ್ಳೆ ಸಕ್ಸಸ್ ಸಿಕ್ಕೇ ಸರ್. ಆಗ್ಲಿ ಸಿದ್ದಲಿಂಗಪ್ಪ ಅವರೇ, ನೀವೊಬ್ಬ ಅದು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಯಾವುದೇ ಆಗಲಿ ಒಬ್ಬ ಹೆಮ್ಮೆಯ ಅಧಿಕಾರಿಯಾಗಿ ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ, ವಿಶೇಷವಾಗಿ ನೀವೇ ಅಭಿಮಾನದಿಂದ ಹೇಳ್ಕೊಳ್ಳುವಂಥ ನಿಮ್ಮ ತಂದೆ ತಾಯಂದಿರ ಪಾಲಿಗೆ. ಥ್ಯಾಂಕ್ ಯು ಸರ್, ನಾನು ಆ ಥರ ಆಗೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ ಬಿಡ್ತೀನಿ. ಓಕೆ ಓಕೆ, ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನೋಡಿ ಅವ್ರಿಗೆ ಆ ಕ್ಲಾರಿಟಿ ನೋಡಿ, ನೀವು ಆಗಬೇಕಾ ಎಷ್ಟು ಅಟೆಂಪ್ಟು ಅಂತ ಯೋಚನೆ ಮಾಡಬೇಡಿ. ಎಸ್, ನೀವು ಆಗಬೇಕಾ ಕಷ್ಟಪಡೋದಕ್ಕೆ ಹಿಂದೇಟನ್ನು ಹಾಕಬೇಡಿ. ಮತ್ತು ಕ್ಲಾರಿಟಿ ಪಡ್ಕೊಳ್ಳಿ, ಇದು ಏನು ಸೇವೆ, ಏನು ರಿಕ್ವೈರ್ಮೆಂಟ್ ಇರುತ್ತೆ, ನೀವು ಮೆಂಟಲಿ ಫಿಸಿಕಲಿ ಹೇಗೆ ಇದಕ್ಕೆ ಇಕ್ವಿಪ್ ಆಗಬೇಕಾಗತ್ತೆ. ಸೊ ಹಾಗೆ ಆಸೆ ಕನಸುಗಳು ಕಾಣೋದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡಿ. ಮತ್ತು ಅವೇರ್ನೆಸ್ ಬೇಕು ಅಂತ, ಯು ಪಿ ಅಥವಾ ನಾರ್ತ್ ಇಂಡಿಯಾ ಬಿಹಾರ್ ಈ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಇನ್ನೂ ಅವೇರ್ನೆಸ್ ಬೇಕು. ರಿಸ್ಕ್ ತಗೊಳಕ್ಕೆ ತಯಾರಾಗಿ ಸೇಫ್ ಝೋನನ್ನು ಬಿಟ್ಟು ಆಚೆ ಬನ್ನಿ, ಆಗ ಇಂಥ ಅವಕಾಶಗಳು ಸಿಗುತ್ತೆ ಅನ್ನೋದು ಸಿದ್ದಲಿಂಗಪ್ಪ ಪೂಜಾರ್ ಅವರ ಅಭಿಪ್ರಾಯ. ಎಸ್, ವಿಸ್ತಾರ ನ್ಯೂಸ್, ನಿಖರ ಜನಪರ.